Hello students, welcome to Score More series. ಇವತ್ತು ನಾವು ವರ್ಗ ಸಮೀಕರಣ ಅಧ್ಯಾಯದಿಂದ ಏಪ್ರಿಲ್ 2020 ಗಣಿತ ಪರೀಕ್ಷೆಯಲ್ಲಿ ಕೊಟ್ಟಿರುವ 3 ಅಂಕದ ಒಂದು ಪ್ರಶ್ನೆಯನ್ನು ಬಿಡಿಸೋಣ. ಪ್ರಶ್ನೆ ಈ ರೀತಿ ಇದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು 13 ಸೆಂಟಿಮೀಟರ್ ಉದ್ದವಿದೆ. ಉಳಿದೆರಡು ಬಾಹುಗಳಲ್ಲಿ ಒಂದು ಬಾಹು ಮತ್ತೊಂದು ಬಾಹುವಿಗಿಂತ 7 ಹೆಚ್ಚಾಗಿದ್ದರೆ ಆ ತ್ರಿಭುಜದ ಬಾಹುಗಳನ್ನು ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇದೆ. ಪ್ರಶ್ನೆ ಪ್ರಕಾರ ನಾವು ಮೊದಲು ಲಂಬಕೋನ ತ್ರಿಭುಜದ ಚಿತ್ರವನ್ನು ಹಾಕಬೇಕು. ವಿಕರ್ಣವು 13 ಸೆಂಟಿಮೀಟರ್, ಉಳಿದೆರಡು ಬಾಹುಗಳಲ್ಲಿ ಒಂದು ಬಾಹು ಮತ್ತೊಂದು ಬಾಹುವಿಗಿಂತ 7 ಸೆಂಟಿಮೀಟರ್ ಹೆಚ್ಚಾಗಿದ್ದರೆ ಅಂತಂದರೆ ಒಂದು ಬಾಹು ಎಕ್ಸ್ ಆಗಿರಲಿ, ಮತ್ತೊಂದು एक्स प्लस 7. विकर्ण एसी इज इक्वल टू 13 सेंटीमीटर, एबी एक्स सेंटीमीटर, बीसी एक्स प्लस 7 सेंटीमीटर. ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗವು ವಿಕರಣ ಇಲ್ಲಿ AC ಸ್ಕ್ವೇರ್ ಆಗಿದೆ. ಉಳಿದೆರಡು ಬಾಹುಗಳು ಅದರ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಯ ಬೆಲೆ ಇಲ್ಲಿ 13 ಸ್ಕ್ವೇರ್, AB ಎಕ್ಸ್ ಸ್ಕ್ವೇರ್, BC ಎಕ್ಸ್ ಪ್ಲಸ್ 7 ಸ್ಕ್ವೇರ್. 13ರ ವರ್ಗ 169 इज इक्वल टू एक्स स्क्वायर प्लस इल्ली ए प्लस बी होल स्क्वायर फार्मुला उपयोग आगुत्तदे. एक्स स्क्वायर याकंद्रे इल्ली ए जागदल्ली एक्स, बी जागदल्ली 7 आगिदे. ए प्लस बी होल स्क्वायर अंद्रे ए स्क्वायर प्लस बी स्क्वायर प्लस 2ab. एक्स स्क्वायर प्लस 7 स्क्वायर प्लस 2 इंटू एक्स इंटू 7. 169 एक्स स्क्वायर प्लस एक्स स्क्वायर 2 एक्स स्क्वायर 7ರ ವರ್ಗ 49 ಪ್ಲಸ್ 7 14 ಎಕ್ಸ್. 169 ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ 2 ಎಕ್ಸ್ ಸ್ಕ್ವಯರ್ ಪ್ಲಸ್ 14 ಎಕ್ಸ್ ಪ್ಲಸ್ 49 ಮೈನಸ್ 169 ಆಗುತ್ತದೆ. 2 ಎಕ್ಸ್ ಸ್ಕ್ವಯರ್ प्लस 14 एक्स 49 माइनस 169 माइनस 120 इज इक्वल टू 0. ಈ ಸಮೀಕರಣವನ್ನು 2 ರಿಂದ ಭಾಗಿಸಿ. 2 एक्स ಸ್ಕ್ವೇರ್ ಪ್ಲಸ್ 2 14 एक्स माइनस 2 12 ಇದು 0 इज इक्वल टू 0. ಇದು ಒಂದು ವರ್ಗ ಸಮೀಕರಣ. ನಿಮಗೆ ವರ್ಗ ಸಮೀಕರಣವು ಬಿಡಿಸುವ ಯಾವ ವಿಧಾನ ಸೂಕ್ತ ಅನಿಸುತ್ತಲ್ಲ ಆ ವಿಧಾನದಿಂದ ನೀವು ಈ ಸಮೀಕರಣವನ್ನು ಬಿಡಿಸಬಹುದು. ನಾನಿಲ್ಲಿ ಸೂತ್ರ ಸಹದಿಂದ ಈ ವರ್ಗ ಸಮೀಕರಣವನ್ನು ಬಿಡಿಸ್ತಾ ಇದ್ದೀನಿ. ಎ ಬೆಲೆ ಎಕ್ಸ್ ಸ್ಕ್ವೇರ್ ಸಹಗುಣಕ 1, ಕಾಮ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಹಗುಣಕ 7, ಸಿ ಎಷ್ಟು ಇದು -60. ಸೂತ್ರ एक्स इज इक्वल टू माइनस बी प्लस माइनस रूट बी स्क्वायर माइनस 4ac बाय 2a. ಈಗ a b c ಬೆಲೆಯನ್ನು ಈ ಸೂತ್ರದಲ್ಲಿ ಆದೇಶಿಸಿ. b ಬೆಲೆ 7 -7 ಆಗುತ್ತದೆ. ಪ್ಲಸ್ ಮೈನಸ್ ರೂಟ್ b ಬೆಲೆ 7 ಅದರ ವರ್ಗ ಮೈನಸ್ 4 ಗುಣಿಸು a ಬೆಲೆ 1 ಗುಣಿಸು ಸಿ ಬೆಲೆ -60 ಬೈ 2 ಗುಣಿಸು 1. ಎಕ್ಸ್ ಇಸ್ ಈಕ್ವಲ್ ಟು -7 ಪ್ಲಸ್ ಮೈನಸ್ ರೂಟ್ 7ರ ವರ್ಗ 49 ಮೈನಸ್ ಗುಣಿಸು ಮೈನಸ್ ಇದು ಪ್ಲಸ್ ಆಗುತ್ತದೆ. 64 240 ಬೈ 2 2. एक्स इज इक्वल टू -7 प्लस माइनस रूट 49 प्लस 240 ಕೂಡಿಸಿದರೆ 289 ನಮಗೆ ಸಿಗುತ್ತದೆ ಬೈ 2 x = -7 ಪ್ಲಸ್ ಮೈನಸ್ 289 ರ ವರ್ಗಮೂಲ 17 ಬೈ 2 x -7 प्लस 17 ಒಂದು ಸರ್ತಿ ಪ್ಲಸ್ ತಗೋಬೇಕು ಒಂದು ಸರ್ತಿ ಮೈನಸ್ ತಗೋಬೇಕು प्लस 17 ಬೈ 2 ಕಾಮ x -7 ಮೈನಸ್ 17 ಬೈ 2 x 17 ರಿಂದ 7 ಹೋದರೆ 10 ಬೈ 2 ಕಾಮ x -7 ಮೈನಸ್ 17 ಮೈನಸ್ 24 बै एरू एडे एरू एरडे हूँ एक्स इक्वल टू एडे एरू एरू हन्ने इपत्नाकु माइनस हन्नेरडु वर्ग समीकरण के एरू मूलगळु सिक्किदे इदरल्ली माइनस हन्नेरडु माइनस इद्रे नावु परिगणिसबारदु धनात्मक बेलेयन्नु परिगणिसबेकु आदरिंद ए बी इज इक्वल टू एक्स आगिदे अल्वा सो एक्स बेले एष्टु बंतु 5 इदु सेंटीमीटर बी सी एष्टु एक्स प्लस 7 आगिदे एक्स अंद्रे 5 प्लस 7 एष्टु 12 सेंटीमीटर नमगे सिगुत्तदे इवु एरडु ए बी इज इक्वल टू 5 सेंटीमीटर बी सी इज इक्वल टू 12 सेंटीमीटर इवु एरडु त्रिभुजद बाहुगळागिवे ई लेक्क एप्रिल 2022 ಗಣಿತ ಪರೀಕ್ಷೆಯಲ್ಲಿ ಕೊಟ್ಟಿದ್ರು ಇದೇ ರೀತಿಯ ಮತ್ತೊಂದು ಲೆಕ್ಕ ನಿಮ್ಮ ಅಭ್ಯಾಸದಲ್ಲಿ ಇದೆ ಅಧ್ಯಾಯ 10 ಅಭ್ಯಾಸ 10.2 ರಲ್ಲಿ 5ನೇ ಪ್ರಶ್ನೆ ಆಗಿದೆ ಅದರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಸ್ವಲ್ಪ ಚೇಂಜಸ್ ಇದೆ ಈ ಪ್ರಶ್ನೆಯಲ್ಲಿ 7 ಸೆಂಟಿಮೀಟರ್ ಹೆಚ್ಚಾಗಿದ್ದರೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ 7 ಸೆಂಟಿಮೀಟರ್ ಕಡಿಮೆ ಇದ್ದರೆ ಅಂತ ಕೊಟ್ಟಿದ್ದಾರೆ ಆ ಲೆಕ್ಕ ನಿಮಗೆ ಹೋಂವರ್ಕ್ ಹಾಕಿದೆ ನಾನು ಸ್ಕ್ರೀನ್ ಮೇಲೆ ಲೆಕ್ಕ ಹಾಕ್ತೀನಿ ಇದು ನಿಮಗೆ ಹೋಂವರ್ಕ್ ಇದರ ಉತ್ತರವನ್ನು ಕಂಡುಹಿಡಿದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು ಓಕೆ ಎಲ್ಲರಿಗೂ ಧನ್ಯವಾದಗಳು।